Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪಿನ ಪುಲಾವ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನೀವು ನುಗ್ಗೆ ಸೊಪ್ಪು ಅಂಗಡಿಯಿಂದ ತತ್ತಿರಲ್ಲ, ಅದನ್ನು ಚೆನ್ನಾಗಿ ನ್ಯೂಸ್ ಪೇಪರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಒಂದು 4-5 ಗಂಟೆಗಳ ಕಾಲ ಹಾಗೆ ಇಡಿ. ಈಗ ಅದನ್ನು ನೋಡಿ, 4-5 ಗಂಟೆ ಆಗಿದೆ. ಈಗ ಓಪನ್ ಮಾಡಿ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಅದು ಸ್ಟೆಮ್ ಎಲ್ಲ ಸಪ್ರೇಟ್ ಆಗಿದೆ ಮತ್ತು ಸೊಪ್ಪೆಲ್ಲ ಸಪ್ರೇಟ್ ಆಗಿದೆ ನೋಡಿ. ಸ್ಟೆಮ್ಮೆಲ್ಲ ತೆಗೆದು ಬಿಸಾಡಿ ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಇಡಿ. ಅದನ್ನು ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಇವತ್ತು ನಾನು ಪುಲಾವ್ ಹೇಗೆ ಮಾಡೋದು ನುಗ್ಗೆ ಸೊಪ್ಪದು ಅಂತ ಹೇಳ್ಕೊಡ್ತೀನಿ. ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಒಂದು ಪಲಾವ್ ಎಲೆ ಹಾಕಿ, ಒಂದು ಟೀಸ್ಪೂನು ಜೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಅದಕ್ಕೆ ಒಂದು 2 ಕಾರ್ಡಮಮ್ಮು ಮತ್ತು 1 ಚಕ್ಕೆ ಹಾಕಿ, ಹಾಗೆ ಒಂದು 10-12 ಗೋಡಂಬಿನೂ ಹಾಕಿ ಅದನ್ನು, ಮತ್ತು 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕಿ ಅದನ್ನು ಎಲ್ಲನೂ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೊಳ್ಳಿ. ಈಗ ನೋಡಿ, ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಪರಿಮಳ ಬರೋ ತನಕ ಹುರ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಹುರಿದಿದೆ. ಈಗ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೋನೂ ಅಷ್ಟೇ, ಅದರಲ್ಲಿ ಎಲ್ಲ ಕಂಬೈನ್ ಆಗಿ ಈರುಳ್ಳಿದು ಟೊಮೆಟೊ ಪರಿಮಳ ಬರೋ ತನಕ ಹುರ್ಕೊಳ್ಳಿ ಟೊಮೆಟೊ. ಹಾಂ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಅದು ಅಷ್ಟೇ, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಅದರಲ್ಲೇ ಹುರ್ಕೊಳ್ಳಿ. ನೋಡಿ ಈಗ ಟೊಮೆಟೊ ಮಸಿ ಆಗಿದೆ. 1 ಟೀಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಅದರಲ್ಲೆಲ್ಲ ಮಿಕ್ಸ್ ಆಗೋ ಹಾಗೆ ಹುರ್ಕೊಳ್ಳಿ. ಈಗ ಕಟ್ ಮಾಡಿರೋವಂತಹ ದೊಣ್ಣೆ ಮೆಣಸಿನಕಾಯಿ ಮತ್ತು ಎಲ್ಲ ವೆಜಿಟೇಬಲ್ಸು ಫ್ರೆಶ್ಶಾಗಿ ತಂದಿರ್ತೀವಲ್ಲ ಅದನ್ನೆಲ್ಲ ಕಟ್ ಮಾಡಿ, ಕ್ಯಾರೆಟ್ ಅರ್ಧ ಕಟ್ ಮಾಡಿರೋದು, ಮತ್ತು ಎಳೆಯದು ತೊಂಡೆಕಾಯಿ, ಮತ್ತು ಬೀನ್ಸು, ಗ್ರೀನ್ ಪೀಸು ಎಲ್ಲನೂ ಹಾಕಿದ್ದೀರಲ್ಲ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದ್ಸತಿ ಕಂಬೈನ್ ಆಗೋ ಹಾಗೆ. ಈಗ ನಾವು ಕಟ್ ಮಾಡಿಕೊಂಡಿರೋವಂತಹ ನುಗ್ಗೆ ಸೊಪ್ಪನ್ನ 2 ಕಪ್ ಇದೆ ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಎಲ್ಲ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಆಗೋ ಹಾಗೆ ವಿಗರಸ್ಸಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತೆಂಗಿನ ಹಾಲಿರುತ್ತಲ್ಲ ಅದು ಹಾಕ್ಕೊಂಡು ಅದನ್ನು ಅಷ್ಟೇ ಎಲ್ಲದರಲ್ಲೂ ಮಿಕ್ಸ್ ಮಾಡ್ಕೊಳ್ಳಿ. ತೊಳೆದಿಟ್ಟಿರೋ ಬಾಸುಮತಿ ಅಕ್ಕಿ ಇದೆಯಲ್ಲ ಅದನ್ನು ಹಾಕಿ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಈಗ ನಿಮ್ಮ ಅಳತೆ ಕರೆಕ್ಟಾಗಿ ನೀವು ನೀರು ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಬಾಸುಮತಿ ಅಕ್ಕಿಲಿ ಫರಕ್ ಬೀಳುತ್ತೆ. ಈಗ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಚೆಕ್ ಮಾಡಿಬಿಟ್ಟು. ಕಾಲಿಫ್ಲವರ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಬಿಡಿ ಮೇಲ್ಗಡೆ ಸುಮ್ಮನೆ ಸ್ಪ್ರೆಡ್ ಮಾಡಿ. ಮತ್ತು ಗರಂ ಮಸಾಲ ಪುಡಿ 1/2 ಟೀಸ್ಪೂನ್ ಹಾಕ್ಕೊಳ್ಳಿ. ಅದನ್ನು ಮಾತ್ರ ಚೆನ್ನಾಗಿ ಪೂರ್ತಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಕುಕ್ಕರ್ನಲ್ಲಿ. ಮತ್ತು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು 10-12 ನಿಮಿಷದ ತನಕ ಕುಕ್ ಮಾಡಿ. ಈಗ ನೋಡಿ ಆಗಿದೆ, ಗಮ್ಮಂತ ಪರಿಮಳ ಬರ್ತಾ ಇದೆ ನನಗೆ ನೋಡಿ. ಈಗ ನೀವು ರೆಡಿಯಾಗಿರೋದು ನುಗ್ಗೆ ಸೊಪ್ಪಿನ ಪುಲಾವ್ನ ರಾಯ್ತದ ಜೊತೆ ಎಂಜಾಯ್ ಮಾಡಿ. ನಾನಿನ್ನೂ ಒಳ್ಳೆ ರೆಸಿಪಿಗಳ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.